ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಒಳಗಡೆ ಕತ್ತಲಲ್ಲಿ ಕೂತ್ಕೊಂಡು ಏನೇ ಮಾಡ್ಲಿ? ಬೇಬಿ, ಇಷ್ಟೊತ್ತಲ್ಲಿ ಹೊರಗೆ ಕೂರೋದು ಸರಿಯಲ್ಲ. ನೀನು ಒಳಗೆ ಬಾ. ಒಳಗಡೆ ಸೊಳ್ಳೆ ಕಾಟ, ಇನ್ನು ಕರೆಂಟ್ ಬೇರೆ ಬಂದಿಲ್ಲ. ನಾನು ಇಲ್ಲೇ ನಿಂತ್ಕೊಳ್ತೀನಿ. ಬೇಬಿ, ಈ ಏರಿಯಾ ಜನ ಹೇಗೋ ಏನೋ. ನಾವು ಹೊರಗಡೆ ಇರೋದು ಸೇಫ್ ಅಲ್ಲ ಕಣೆ. ಹಗಲೊತ್ತಲ್ಲೇ ರೌಡಿಗಳು ಕುಡ್ಕೊಂಡು ಓಡಾಡ್ತಿರ್ತಾರೆ. ನೀನು ನಡಿ ಒಳಗಡೆ. ನೀನು ಬಿಡೆ. ಆ ಸುನಂದ ಮನೆ ದೊಡ್ಡ ರೋಡಿ, ಅವಳಿಗಿಂತ ದೊಡ್ಡ ರೋಡಿನಾ? ಅಯ್ಯೋ ದೇವ್ರೆ, ನಿನ್ ದಮ್ಮಯ್ಯ ಅಂತೀನಿ. ಮೆತ್ತಗೆ ಮಾತಾಡೆ, ಆ ಅಮ್ಮ ಏನಾದ್ರು ಕೇಳಿಸ್ಕೊಂಬಿಟ್ರೆ ಜಗಳಕ್ಕೆ ಬಂದು ನಿಂತ್ಬಿಡ್ತಾರಷ್ಟೇ. ಅವಳು ಬರಲಿ, ಅವಳು ಕೆಳಗೆ ತಳ್ಳಿಬಿಡ್ತೀನಿ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ವೀಲ್ ಚೇರಲ್ಲಿ ಓಡಾಡ್ತಿರ್ತಾಳೆ. ಬೇಬಿ, ನಾವು ಅವ್ರ ಮನೇಲಿ ಇದ್ದೀವಿ ಕಣೆ. ಅವ್ರ ಮನೆಗೆ ಬಂದಿದ್ದೀವಿ ಅಂದ ತಕ್ಷಣ ಅವಳೆ ನಮ್ಮನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾಳು. ಹೇಗಿದ್ವಿ ನಾವು, ಹೇಗಾಗೋದ್ವಿ? ಇಷ್ಟೊತ್ತಿಗೆ ನಮ್ಮ ನಮ್ಮ ರೂಮಲ್ಲಿ ರಾಯೆಲ್ಲ ಕೂತ್ಕೊಂಡು ಟಿವಿ ನೋಡ್ತಾ ಇದ್ವಿ. ಈ ಸುನಂದ ಅಮ್ಮನ ಕೈಗೆ ಸಿಕ್ಕಾಕೊಂಡು ಒದ್ಲಾಡ್ತಾ ಇದೀವಿ. ಈ ದರಿದ್ರ ಕರೆಂಟ್ ಬೇರೆ, ಈ ಕರೆಂಟ್ ಬರ್ಲಿಲ್ಲ ಅಂದ್ರೆ ನಿದ್ದೆನೂ ಬರೋದಿಲ್ಲ. ಬೇಬಿ, ನೀನ್ ಸ್ವಲ್ಪ ಹೊತ್ತಲ್ಲಿ ಕರೆಂಟ್ ಬರುತ್ತೆ ಕಣೆ. ಬರುತ್ತೆ ಕರೆಂಟ್, ಬರುತ್ತೆ ಲೈಟು ಹಾಕ್ಬೋದು. ಆದ್ರೆ ನಮ್ ಲೈಫ್ ಅಲ್ಲಿ ಹೋಗಿರೋ ಕರೆಂಟ್ ಯಾವಾಗ್ಲೇ ಬರುತ್ತೆ ವಸು. ಯಾಕೆ ಬೇಬಿ, ಏನೇನೋ ಮಾತಾಡ್ತಿದ್ಯಾ? ಸುಮ್ನಿರು ನೀನು. ಯಾರು? ಇವತ್ತು ರಾತ್ರಿ ನಿಮ್ಮನ್ನೆಲ್ಲ ಹೆಂಗ್ ಕಾಡ್ತೀನಿ ನೋಡ್ತಾ ಇರಿ.